ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ಕ್ಷೇತ್ರ ಕನ್ನಾಪುರ ಕನಹಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನ ಶಾಸಕಿ ಮುಂದೆ ಅವರೇ ಕ್ಯಾಂಡಿಡೇಟು ಪಿಯಿಂದ ಮಾಜಿ ಶಾಸಕ ಏನು ಅರವಿಂದ್ ಪಾಟೀಲ್ ವಿಠಲ್ ಅಲ್ಗೆಕರ್ ಹಾಗೆ ಲೇಡಿ ಸೊನಾಲಿ ಸರ್ನೋಬತ್ ಅವರು ಮೂರು ಜನ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ವಿಠಲ್ ಅಲ್ಗೇಕರ್ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಐದು ಹೋಟೆಲ್ ಗೆದ್ದಿದ್ರು ಬಟ್ ಈ ಬಾರಿ ಈ ಬಾರಿ ಲೆಕ್ಕಾಚಾರ ನೋಡೋದಾದ್ರೆ ಇಲ್ಲಿ ಟಫ್ ಫೈಟ್ ಇದೆ ಬಟ್ ಏನು ಅಂತಂದ್ರೆ ಬಿಜೆಪಿಗೆ ಅನುಕೂಲಕರ ವಾತಾವರಣ ಇದೆ ನಮ್ಮ ಸರ್ವೆನಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮುನ್ನಡೆ ಇತ್ತು ಅಕ್ಟೋಬರ್ ಸರ್ವೆನಲ್ಲಿ ಈಗ ನವೆಂಬರ್ ಸರ್ವೆನಲ್ಲಿ ಬಿಜೆಪಿಗೆ ಅನುಕೂಲಕರ ವಾತಾವರಣ ಇದೆ ಯಾವ ಕಾರಣಕ್ಕೆ ಅಂತಾರೆ ಅರವಿಂದ್ ಪಾಟೀಲ್ ವಿಠಾಲ್ಗೇಕರ್ ಇವ್ರದ್ದೆಲ್ಲ ಸರ್ವೆ ಮಾಡ್ಕೊಂಡು ಈಗ ಅವರು ಟಿಕೆಟ್ ಚೂಸ್ ಮಾಡ್ತಾರೆ ಬಿಜೆಪಿ ಆಸ್ ಎ ಪಾರ್ಟಿ ಪಾರ್ಟಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಗಿಂತ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸ್ವಲ್ಪ ಮರಾಠಿಗರ ಬೆಲ್ಟ್ ಅಂಜಲಿ ನಿಂಬಾಳ್ಕರ್ ಅವರು ನಾವು ಕೆಲವೊಂದಿಷ್ಟು ಭಾಷಣ ಕೂಡ ಕೇಳಿದವರು ಅಂದ್ರೆ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಮರಾಠಿ ಬೆಲ್ಟ್ ಕನಾಪುರದಲ್ಲಿ ಸೊ ಮರಾಠಿಗನ್ನ ಓಲೈಕೆ ಮಾಡೋದು ಸಾಕಷ್ಟು ಮಾಡ್ತಿದ್ರು ಆಮೇಲೆ ರಾಹುಲ್ ಗಾಂಧಿ ಜೊತೆ ತುಂಬಾ ಚರ್ಚೆಯಲ್ಲೂ ಪಾಲ್ಗೊಂಡಿದ್ರು ಮೊನ್ನೆ ಭಾರತ್ ಜೋಡ ಯಾತ್ರೆಯಲ್ಲಿ ಸ್ವಲ್ಪ ತುಂಬಾ ಹೆಜ್ಜೆ ಹಾಕಿದ್ರು ಕೆಲವೊಂದಿಷ್ಟು ಆಕ್ಟಿವ್ ಆಗಿದ್ದಾರೆ ಕ್ಷೇತ್ರದಲ್ಲೂ ಆಕ್ಟಿವ್ ಆಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಕೂಡ ಆಕ್ಟಿವ್ ಆಗಿದ್ದಾರೆ ಸೊ ಅವರಿಗೆ ಹಿನ್ನಡೆ ಆಗೋದಕ್ಕೆ ಏನು ಫ್ಯಾಕ್ಟ್ರಲ್ಲಿ ಹಾಕಿ ಭಾಷಣ ಮಾಡಿದ್ರೆ ವಿಧಾನಸೌಧಕ್ಕೆ ಹೋಗೋದಾಗಿದ್ರೆ ವಾಟಾಳ್ ಆಗಿದ್ರೆ ಚಾಮರಾಜನಗರದಿಂದಲ್ಲರು ಈ ಭೀಮಪ್ಪ ಗಡದಲ್ಲಿ ಬಾಲ್ಚರಾಜ ಜಾರಕಿಹೊಳಿರೋ ಗೆಲ್ಲರು ರಾಹುಲ್ ಗಾಂಧಿ ಸುತ್ತ ಓಡಾಡುವಂತ ರಮ್ಯಾ ಗೆಲ್ಲರು ಐಶ್ವರ್ಯ ಮಹದೇವ್ ಅಂತ ಮಂತ್ನಳ್ಳಿ ಮಹದೇವ್ ಕೆಆರ್ ನಗರ ಕೆ ಕೆಆರ್ ನಗರ ಟಿಕೆಟ್ ತಗೊಂಡು ಗೆಲ್ಲರು ಒಡನಾಟ ಬೇರೆ ಮಾತುಗಾರಿಕೆ ಬೇರೆ ರಾಜಕಾರಣ ಬೇರೆ ಇಲ್ಲ ಐದು ಸಾವಿರ ಹೋಟೆಲ್ ಗೆದ್ದಿದ್ರು ಇಲ್ಲ ಅಂತಲ್ಲ ಮರಾಠಿ ಭಾಷೆ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ಆದ್ರೆ ರಾಜಕಾರಣದಲ್ಲಿ ತಂತ್ರಗಾರಿಕೆ ಬೇರೆ ಮಾತಾಡದವರಲ್ಲ ಬಟ್ ಆಕೆ ಗುಡ್ ಎಂ ಎಲ್ ಎಲ್ಲ ಯಾವ್ದು ರೀತಿ ಡೌಟ್ ಇಲ್ಲ ರಾಜಕೀಯ ಬೇರೆ ಅಲ್ಲ ಇಲ್ಲಿ ನಿಮ್ಗೆ ಅರವಿಂದ್ ಪಾಟೀಲ್ ಆಗ್ಬಹುದು ಐಸಾರ್ ಹೋಟೆಲ್ ಸ್ವತಂತ ವೆಟ್ಟ ಲಾಲ್ಗೇಕರ್ ಆಗ್ಬಹುದು ಇವರೆಲ್ಲರೂ ಕೂಡ ವಿರುದ್ಧವಾಗಿದ್ದಾರೆ ಪಾರ್ಟಿ ಅಂದ ಅವರೆಲ್ಲ ಯುನೈಟ್ ಆಗ್ತಾರೆ ಬೆಳಗಾವಿ ಅಂದ್ರೆ ಬಿಜೆಪಿ ಒಂದ್ ಸ್ಟ್ರೆಂತ್ ಏನು ಅಂತಂದ್ರೆ ಕಂಪೇರ್ ಟು ಬೇರೆ ಪಾರ್ಟಿ ಆ ಮಟ್ಟಿಗಿನ ಬಂಡಾಯ ಅದನ್ನ ಏನ್ ಮಾಡಬೇಕು ಅಂತ ಗೊತ್ತು ಸೊ ಹಾಗಾಗಿ ಈ ಕ್ಷಣಕ್ಕೆ ಖಾನಾಪುರದಲ್ಲಿ ಬಿಜೆಪಿ ಬಿಜೆಪಿ ನವೆಂಬರ್ ಸರ್ವೆ ಪ್ರಕಾರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಂಜಲಿ ನಿಂಬಾಳ್ಕರ್ಗೆ ಹಿನ್ನಡೆ ಆಗ್ತಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ